ಸರ್ ಖಂಡಿತ ಸಂತೋಷದ ವಿಚಾರ ನಿನ್ನೆ ಮತಾಂತರ ನಿಷೇಧ ಕಾಯ್ದೆ ಇದನ್ನ ಪಾಸ್ ಮಾಡಿ ಕೊಟ್ಟಿದೆ ಇಂದಿನ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಪಾಸ್ ಆಗಿತ್ತು ಮಧ್ಯದಲ್ಲಿ ಸುಗ್ರೀವಾಜ್ಞೆ ತಂದಿದ್ವಿ ನಿನ್ನೆ ಅಂತಿಮವಾಗಿ ವಿಧಾನ ಪರಿಷತ್ತಿನಲ್ಲಿ ಪಾಸ್ ಆಯಿತು ಗೋವಧೆ ನಿಷೇಧ ಮಸೂದೆ ಮತ್ತು ಮತಾಂತರ ನಿಷೇಧ ಮಸೂದೆ ಬಿಜೆಪಿ ಸರ್ಕಾರದ ಎರಡು ಆದ್ಯತೆಯ ಮಸೂದೆಗಳು ನಿನ್ನೆ ಅತ್ಯಂತ ಸಂತೋಷ ಆಗಿದೆ ಅದನ್ನ ಸಂಪೂರ್ಣ ಮಾಡಿದ್ದೇವೆ ನಾವು ರಾಜ್ಯಪಾಲರ ಸಿಗ್ನೇಚರ್ ಆದರೆ ಅದು ಕಾಯ್ದೆಯಾಗಿ ಹೊರಗೆ ಬರ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನನ್ನ ಜೀವನದ ಅಪೂರ್ವ ಕ್ಷಣ ಅಂತ ಹೇಳಿ ಭಾವಿಸ್ತೇನೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿ ನಾನು ಇದನ್ನು ಮಂಡನೆ ಮಾಡುವಂತ ಸೌಭಾಗ್ಯ ನನ್ನ ಪಾಲಿಗೆ ದೊರೆತಿದೆ ಧರ್ಮ ಸಹಿಷ್ಣುತೆಯ ದೇಶ ಇದು ಇಡೀ ಹಿಂದೂ ಸಂಸ್ಕೃತಿ ಎಲ್ಲ ಧರ್ಮಗಳನ್ನು ಆಲಂಗಿಸಿಕೊಂಡು ಬೆಳೆದಿದೆ ಇಲ್ಲಿ ಆದರೆ ಆ ಹಿಂದೂ ಸಂಸ್ಕೃತಿಯ ತಳವನ್ನೇ ಅಲ್ಲಾಡಿಸುವಂತ ಕೆಲಸ ಇವತ್ತು ಮತಾಂತರ ಪ್ರಕ್ರಿಯೆಯಿಂದ ನಡೀತಾ ಇದೆ ಇಡೀ ದೇಶದಲ್ಲಿ ಹಾಗಾಗಿ ಇದನ್ನು ಸ್ಟ್ರೀಮ್ಲೈನ್ ಮಾಡಬೇಕು ಆಮಿಷ ಒತ್ತಡ ಬಲವಂತ ಇದು ಯಾವುದು ಕೂಡ ಆಗದೇನೆ ಒಬ್ಬ ವ್ಯಕ್ತಿ ಸಂವಿಧಾನದ ವಿಧಿ 25 ರ ಪ್ರಕಾರ ಯಾವ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ ಪ್ರಚಾರ ಮಾಡಲಿಕ್ಕೆ ಸಂವಿಧಾನ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ ಆದರೆ ಅದರ ಸ್ವಾತಂತ್ರ್ಯದ ದುರುಪಯೋಗ ಇವತ್ತು ಆಗ್ತಾ ಇದೆ ಹಾಗಾಗಿ ಅಮಾಯಕ ಜನರನ್ನು ಬೇರೆ ಬೇರೆ ಸೇವೆಯ ಹೆಸರಿನಲ್ಲಿ ಏನು ಮತಾಂತರಗೊಳಿಸುವಂಥ ಕೆಲಸ ಆಗಿದೆ ಇದಕ್ಕೆ ಒಂದು ಬಿಗಿ ಹಿಡಿತವನ್ನು ಈ ಕಾಯ್ದೆ ತಂದಿದೆ ಮತ್ತು ಕಾನೂನುಬಾಹಿರವಾಗಿ ಮತಾಂತರ ಮಾಡಿದರೆ ಶಿಕ್ಷೆ ವಿಧಿಸುವಂಥ ಕೆಲಸ ಆಗ್ತದೆ ಮತ್ತು ದಲಿತರು ಮತಾಂತರ ಆದರೆ ಆ ದಲಿತರಿಗೆ ಸಿಗುವಂಥ ಮೂಲ ಹಕ್ಕುಗಳನ್ನು ಅವರು ಕಳ್ಕೊಳ್ತಾರೆ ಹೀಗೆ ಅನೇಕ ವಿಧಾನಗಳಿದ್ದಾವೆ ಕಂಪ್ಲೇಂಟ್ ಮಾಡಬಹುದು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಪರಿಶೀಲನೆ ಮಾಡಿ ತೀರ್ಪನ್ನು ಕೊಡ್ತಾರೆ ಅವರು ಕಾಂಗ್ರೆಸ್ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಅವರಿಗೆ ಈ ದೇಶ ಈ ಧರ್ಮ ಈ ಸಂಸ್ಕೃತಿ ಉಳಿಯೋದಕ್ಕಿಂತ ಅವ್ರ ಚೇರ್ ಕುರ್ಚಿ ಗಟ್ಟಿಯಾಗುವಂಥದ್ದು ಅವಶ್ಯಕತೆ ಇದೆ ಅಲ್ಪಸಂಖ್ಯಾತ ಜನರನ್ನ ಎತ್ತಿಕಟ್ಟುವಂಥ ಅವ್ರನ್ನ ಅನವಶ್ಯಕವಾಗಿ ವೈಭೀಕರಣ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮೊದಲಿಂದನೂ ಮಾಡ್ತಾ ಇದೆ ನಿನ್ನೆನೂ ಕೂಡ ಅವರ ಮುಖವಾಡ ಕಳಚಿಬಿತ್ತು ಆ ರೀತಿಯಲ್ಲಿ ಸಮರ್ಥನೆ ಮಾಡುವಂಥ ಅನವಶ್ಯಕದ ಅವರ ಮೇಲೆ ಏನೋ ಆಗೋಗುತ್ತೆ ನಾವು ರಕ್ಷಣಾ ಕ್ರಮವನ್ನು ಅಂತ ಸ್ಥಿತಿಗೆ ಅವ್ರು ತಂದರು ಆ ರೀತಿ ಯಾವುದೇ ಧರ್ಮದವರಿಗೆ ತೊಂದರೆ ಆಗೋದಿಲ್ಲ ಈ ಕಾಯ್ದೆಯಿಂದ ಅವರವ್ರ ಧರ್ಮವನ್ನು ಅವ್ರು ಪಾಲಿಸ್ಬೋದು ಪ್ರಚಾರ ಮಾಡ್ಬೋದು ಎಲ್ಲವನ್ನೂ ಮಾಡ್ತಾರೆ ಆದರೆ ಮತಾಂತರ ಪ್ರಕ್ರಿಯೆಗೆ ಕಡಿವಾಣ ಬಿದ್ದಿದೆ